ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮವು ಸಿಬ್ಬಂದಿಗೆ ಅರ್ಧ ಸಂಬಳ ನೀಡ್ತಾ ಇದೆ ಅಂತ ಕೆಪಿಸಿಸಿ ವಕ್ತಾರ ಹಾಗೂ ಕಾಂಗ್ರೆಸ್ ಮುಖಂಡ ಪಿಎಚ್ ನೀರಲಕೇರಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿಗಮವು ಪ್ರತಿದಿನ ಇತ್ತೀಚೆಗೆ 100ಕ್ಕೂ ಅಧಿಕ ಪಟ್ಟು ಟಿಕೆಟ್ ಹಣ ಸಂಗ್ರಹಿಸುತ್ತಾ ಇದೆ. ಪರಿಸ್ಥಿತಿ ಹೀಗಿದ್ದಾಗಲೂ ನಿಗಮ ತನ್ನ ಕಾರ್ಮಿಕ ಸಿಬ್ಬಂದಿಗೆ ವೇತನದ ಸ್ಲಿಪ್ನಲ್ಲಿ ಪೂರ್ಣ ಸಂಬಳ ತೋರಿಸಿ ಅಕೌಂಟ್ಗೆ ಅರ್ಧ ಸಂಬಳ ಹಾಕ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿದಿನ ಸುಮಾರು 1.5 ಕೋಟಿ ರೂಪಾಯಿಯನ್ನ ನಿಗಮ ಟಿಕೆಟ್ ಹಣವನ್ನ ವಸೂಲಾತಿ ಮಾಡುತ್ತಿದೆ. ಮೊದಲು 50 ಲಕ್ಷ ರೂಪಾಯಿ ಆದಾಗಲೆಲ್ಲ ಪೂರ್ಣ ಸಂಬಳ ನೀಡಿದೆ. ಆದರೆ ಈಗ ಅರ್ಧ ಸಂಬಳ ನೀಡ್ತಾ ಇರೋದು ಸರಿಯಲ್ಲ. ಶ್ರಮ ವಹಿಸಿ ದುಡಿತಾ ಇರೋ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ನೀಡದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಾಚಿಕೆಯಾಗಬೇಕು. ಈ ಕೂಡಲೇ ಆಗಿರುವ ಲೋಪವನ್ನ ಸರಿಪಡಿಸಿ ಎನ್ಡಬ್ಲ್ಯೂಕೆಆರ್ಟಿಸಿ ಸಿಬ್ಬಂದಿ ಹಿತ ಕಾಯಲು ಮುಂದಾಗಬೇಕು. ಇಲ್ಲದೇ ಇದ್ರೆ ಈ ಬಗ್ಗೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ನೀರಲಕೇರಿ ಎಚ್ಚರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮುಖಂಡರಾದ ಶರಣಪ್ಪ ಕೊಟಗಿ, ಅಲ್ತಾಫ್ ಹಳ್ಳೂರ, ಅಲ್ತಾಫ್ ಕಿತ್ತೂರ ಹಾಗೂ ನಾಗರಾಜ್ ಗೌರಿ ಹಾಜರಿದ್ದರು. ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ನಡೆಯತಕ್ಕಂತ ಪ್ರತಿಯೊಂದನ್ನು ಹಂತ ಹಂತವಾಗಿ ತಮ್ಮೆಲ್ಲರಿಗೆ ನಾನು ಹಂಚಿಕೊಂಡಂತ ವಿಷಯ ಇವತ್ತು ಪತ್ರಿಕಾಗೋಷ್ಠಿ ಮಾಡತಕ್ಕಂಥದ್ದು ಈ ಒಂದು 6 ತಿಂಗಳಲ್ಲಿ ಸಾರಿಗೆ ಇಲಾಖೆ ವಿಶೇಷವಾಗಿ ಜಾತ್ರಾ ಸಂಬಂಧ ಎಕ್ಸ್ಟ್ರಾ ಟ್ರಿಪ್ ಗಳನ್ನು ಹೊಡಿತಕ್ಕಂತ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ ದಿವಸಕ್ಕೆ 1 ರಿಂದ 1.5 ಕೋಟಿ ರೂಪಾಯಿ ಕಲೆಕ್ಷನ್ ಇವತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಆಗ್ತಾ ಇದೆ. ಯಾವ ಬಸ್ಸುಗಳು ಬಿಆರ್ಟಿಎಸ್ ಇಂದ ಹಿಡ್ಕೊಂಡು ಯಾವ ಬಸ್ಸುಗಳು ಯಾವ ಸೀಟ್ಗಳು ಖಾಲಿ ಇಲ್ಲ. ಉಳುವಿ ಜಾತ್ರೆಗೆ ಕಂಟಿನ್ಯೂಸ್ ಆಗಿ ಬಸ್ ಬಿಟ್ಟಿದ್ದಾರೆ, ಎಲ್ಲಮ್ಮನ ಜಾತ್ರೆಗೆ ಬಿಟ್ಟಿದ್ದಾರೆ, ಪ್ರತಿಯೊಂದು ಕಡೆ ಬಿಟ್ಟಿದ್ದಾರೆ. ಇದನ್ನೆಲ್ಲ ನಾನು ಹೇಳೋದು ಅರ್ಥ ಇಷ್ಟೇ, ಕಲೆಕ್ಷನ್ 200-300 ಟೈಮ್ಸ್ ಆಗ್ತಾ ಇದೆ ಇವತ್ತು ವಾಯುವ್ಯ ಕರ್ನಾಟಕದಲ್ಲಿ. ಆದ್ರೆ ಏನಾಗ್ತಾ ಇದೆ ಅಂದ್ರೆ ದುಡಿತಕ್ಕಂತ ಕಾರ್ಮಿಕರಿಗೆ ಫುಲ್ ಸ್ಯಾಲರಿ ಸ್ಲಿಪ್ ಕೊಟ್ಟು ಅರ್ಧ ಸ್ಯಾಲರಿ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ಎಂಡಿ ಅವರು ಸರ್ಕಾರದ ಆದೇಶದ ಮೇಲೆ ಮಾಡ್ತಾ ಇದ್ದಾರೆ. ಇದು ತಪ್ಪು. ಅದಕ್ಕೆ ನಿಮ್ಮ ಮುಖಾಂತರ